ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶಿವಮೊಗ್ಗದ ಹೊನ್ನಾಳಿ ರಸ್ತೆಯ ಚಟ್ನಲ್ಲಿ ಬಳಿ ಇರುವ ಮಹಾಲಕ್ಷ್ಮಿ ಲಾಡ್ಜ್ನಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದೆ ಎಂದು ಆರೋಪಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಳೆದ ವಾರ ವಿಭಿನ್ನ ಕೋಮುಗಳ ಯುವಕ ಹಾಗೂ ಯುವತಿ ಈ ಲಾಡ್ಜ್ನಲ್ಲಿ ತಂಗಿದ್ದರು ವಿಷಯ ತಿಳಿದು ಲಾಡ್ಜ್ ಮೇಲೆ ದಾಳಿ ಮಾಡಲಾಗಿತ್ತು ಅಕ್ರಮವಾಗಿ ಲಾಡ್ಜ್ನಲ್ಲಿ ತಂಗಿದ್ದ ಯುವಕ ಯುವತಿಯರನ್ನು ಪೊಲೀಸರಿಗೆ ಒಪ್ಪಿಸಲಾಗಿತ್ತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ರೂಮ್ ಕೊಟ್ಟ ಲಾಡ್ಜ್ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿತ್ತು ಆದರೆ ಪೊಲೀಸರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಪ್ರತಿಭಟನಾ ನಿರತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಜೆ ಆರ್ ವಾಸುದೇವ್ ರಾಜೇಶ್ ಗೌಡ ಕಾರ್ಯದರ್ಶಿ ನಾರಾಯಣ್ ಜಿ ವರ್ಣೇಕರ್ ಸಚಿನ್ ರಾಯೇಕರ್ ಸತೀಶ್ ಮಂಚೇಮನೆ ಸೇರಿದಂತೆ ಇನ್ನಿತರರು ಇದ್ದರು ನಿನ್ನೆ ದಿನ ತಾವರೆ ಚೆಟ್ನಹಳ್ಳಿ ಹೊನ್ನಾಳಿ ರಸ್ತೆ ಇಲ್ಲಿರುವಂಥ ಮಹಾಲಕ್ಷ್ಮಿ ಲಾಡ್ಜಲ್ಲಿ ಒಬ್ಬ ಮುಸಲ್ಮಾನ್ ಯುವಕ ಹಿಂದೂ ಯುವತಿಯನ್ನು ಲವ್ವಿನ ಆಮಿಷ ಒಡ್ಡಿ ಕರ್ಕೊಂಬಂದು ಲಾಡ್ಜ್ ರೂ ಲಾಡ್ಜ್ ಮಾಡಿ ರೂಮ್ ಮಾಡ್ಕೊಂಡಿರ್ತಾನೆ ನಮಗೆ ಬಂದಂತಹ ಖಚಿತ ಮಾಹಿತಿಯ ಮೇರೆಗೆ ನಾವು ಇಲ್ಲಿಗೆ ಬಂದಾಗ ಅಲ್ಲಿ ಲಾಡ್ಜ್ ಓನರ್ ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ ಆದರೆ ನಮಗೆ ರೂಮ್ ನಂಬರ್ ಸಮೇತ ಮಾಹಿತಿ ಇತ್ತು ಒಳಗಡೆ ಹೋದಾಗ ಆರಕ್ಷಕ ಸಿಬ್ಬಂದಿಗಳ ಸಮೇತ ಹೋಗಿದ್ದೀವಿ ಹೋದಂಥ ಸಮಯದಲ್ಲಿ ಅಲ್ಲಿ ಆ ರೂಮ್ನಲ್ಲಿ ಮುಸಲ್ಮಾನ ಯುವಕ ಇದ್ದ ಅವ್ನಿಗೆ ಕೇಳಿದ್ವಿ ನೀನು ಒಬ್ಬನೇ ಇರೋದೇನಪ್ಪ ಇನ್ಯಾರೂ ಬರಲಿಲ್ವ ಇಲ್ಲಿ ಅಂತ ಕೇಳಿದಾಗ ಇಲ್ಲ ನಾನು ಒಬ್ಬನೇ ಇರೋದು ಅಂತ ಅಂತಾನೆ ಆದರೆ ನಾವು ಒಳಗಡೆ ಹೋಗಿ ನೋಡಿದಾಗ ಬಚ್ಚಲ್ ಮನೆಯಲ್ಲಿ ಆ ಹುಡುಗಿ ಇತ್ತು ಆ ಹುಡುಗಿ ಇದ್ದಂಥ ಸಂದರ್ಭದಲ್ಲಿ ಆರಕ್ಷಕ ಸಿಬ್ಬಂದಿಗಳಿಗೆ ಮಾಹಿತಿ ಕೊಟ್ಟು ಅವರನ್ನು ಠಾಣೆಗೆ ಕಳಿಸ್ತಾರೆ ಆದರೆ ಇಲ್ಲಿ ಈ ಲಾಡ್ಜಿನ ಲಾಡ್ಜಲ್ಲಿ ಯಾವುದೇ ರೀತಿಯ ರೆಕಾರ್ಡ್ ಮೇಂಟೈನ್ ಮಾಡಿದೆ ಯಾರು ಬಂದರು ಯಾರು ಹೋದರು ಅನ್ನೋ ಮಾಹಿತಿಯೇ ಇಲ್ಲ ಇಲ್ಲಿ ಅಕ್ಕಪಕ್ಕ ಎಲ್ಲ ಕಾಲೇಜ್ಗಳಿದೆ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿನಿಯರು ಇಲ್ಲಿಗೆ ಜ್ಯೂಸ್ ಕುಡಿಯೋದಕ್ಕೆ ತಿಂಡಿ ತಿನ್ನೋದಕ್ಕೆ ಊಟ ಮಾಡೋದಕ್ಕೆ ಎಲ್ಲದಕ್ಕೂ ಬರ್ತಾರೆ ಆದರೆ ಇಲ್ಲಿ ಯಾವುದೇ ರೀತಿಯ ಸೇಫ್ಟಿ ಇಲ್ಲ ಇಲ್ಲಿ ಯಾವಾಗಲೂ ಒಂದಿಷ್ಟು ಸಿಟಿಯಲ್ಲಿರುವಂತಹ ಮುಸಲ್ಮಾನ್ ಯುವಕರು ಇಲ್ಲಿ ಬಂದು ನಿಂತ್ಕೊತಾರೆ ಯಾವಾಗಲೂ ಇರ್ತಾರೆ ಇಲ್ಲಿ ಆದರೆ ಯಾವುದೇ ರೀತಿಯ ಇಲ್ಲಿ ಬರುವಂತಹ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಈ ಊರಲ್ಲಿರುವಂತಹ ಹೆಣ್ಮಕ್ಳಿಗೂ ಸಹ ರಕ್ಷಣೆ ಇಲ್ಲ ಈ ಊರಲ್ಲಿರುವಂಥ ಎಲ್ಲ ಯುವಕರು ಸಹ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಅನೈತಿಕ ಚಟುವಟಿಕೆ ಈ ಲಾಡ್ಜಲ್ಲಿ ನಡೀತಾ ಇದೆ ಅಂತ ಇದನ್ನು ಸೂಕ್ತವಾಗಿ ಗಮನಿಸಿ ಆರಕ್ಷಕ ಸಿಬ್ಬಂದಿಗಳು ಹಾಗೂ ಕಾನೂನು ಸರ್ಕಾರ ಜಿಲ್ಲಾಡಳಿತ ಎಲ್ಲರೂ ಸಹ ಇದನ್ನು ಸೂಕ್ತವಾಗಿ ತನಿಖೆ ಮಾಡಿ ಈ ಲಾಡ್ಜನ್ನು ಬಂದ್ ಮಾಡಿಸ್ಬೇಕು ಅಂತೇಳಿ ಅಂತ ವಿಶ್ವ ಹಿಂದೂ ಪರಿಷತ್ ಭಜರಂಗಲ ಆಗ್ರಹ ಮಾಡುತ್ತೆ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಆಗ್ರಹ ಮಾಡ್ತೀವಿ